ಫೈವ್ ಚಾಪ್ಟರ್ಸ್ ಇದೆ. ಫಸ್ಟ್ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಫಾರ್ ಗವರ್ನಮೆಂಟ್ ಅಂಡ್ ಲೋಕಲ್ ಬಾಡೀಸ್. ಸೆಕೆಂಡ್ ಚಾಪ್ಟರ್ ಬಂದು ಬಜೆಟ್ ಅಂಡ್ ಫೈನಾನ್ಸ್ ಅಂತ ಇದೆ. ಈ ಬಜೆಟ್ ಅಂಡ್ ಫೈನಾನ್ಸ್ ಅಲ್ಲಿ ನಮಗೆ ವಾಟ್ ಈಸ್ ಬಜೆಟ್ ಅಥವಾ ವಾಟ್ ಈಸ್ ಯೂನಿಯನ್ ಬಜೆಟ್ ಅಂತ ಕೇಳ್ತಾರೆ. ಮಾತಾಡಬಾರದು, ಸೈಲೆಂಟ್ ಆಗಿರ್ಬೇಕು. ಸಿ ವಾಟ್ ಈಸ್ ಬಜೆಟ್ ಅಂಡ್ ವಾಟ್ ಈಸ್ ಬಜೆಟ್ ಯೂನಿಯನ್ ಬಜೆಟ್ ಅಂತ ಹೇಳಿದ್ರೆ, ದಿ ಯೂನಿಯನ್ ಬಜೆಟ್ ಈಸ್ ದ ಬ್ಲೂ ಪ್ರಿಂಟ್ ಆಫ್ ಗವರ್ನಮೆಂಟ್ ರೆವಿನ್ಯೂ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ಎ ಫಿಸ್ಕಲ್ ಇಯರ್, ಫಾರ್ ಎ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಏಪ್ರಿಲ್ ಟು 31st ಮಾರ್ಚ್ ಆಫ್ ದ ಫಾಲೋಯಿಂಗ್ ಇಯರ್. ಇಟ್ ಈಸ್ ಪ್ರೆಸೆಂಟೆಡ್ ಡ್ಯೂರಿಂಗ್ ದ ಮಂತ್ ಆಫ್ ಫೆಬ್ರವರಿ ಯೂಶಲಿ, ಸೊ ದಟ್ ಇಟ್ ಕ್ಯಾನ್ ಬಿ ಮೆಟೀರಿಯಲೈಸ್ಡ್ ಬಿಫೋರ್ ದ ಸ್ಟಾರ್ಟ್ ಆಫ್ ನ್ಯೂ ಫೈನಾನ್ಷಿಯಲ್ ಇಯರ್ ಆಸ್ ಪರ್ ದ ಆರ್ಟಿಕಲ್ 112 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಯೂನಿಯನ್ ಬಜೆಟ್ ಗೆ ಮೀನಿಂಗ್. ಟೈಪ್ಸ್ ಆಫ್ ಬಜೆಟ್ಸ್ ಅಲ್ಲಿ ಒಂದು ರೆವಿನ್ಯೂ ಬಜೆಟ್ ಇದೆ, ಇನ್ನೊಂದು ಕ್ಯಾಪಿಟಲ್ ಬಜೆಟ್ ಇದೆ. ನೆಕ್ಸ್ಟ್ ಉಳಿದಂತೆ ಆ ಪಾಯಿಂಟ್ ಬಂದಾಗ ಹೇಳ್ತಾ ಇರ್ತೀನಿ. ಇಲ್ಲಿ ನಮಗೆ ಒಂದು ಬಜೆಟ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು, ಹೌ ಎ ಗವರ್ಮೆಂಟ್ ವಿಲ್ ಪ್ರಿಪೇರ್ ಎ ಬಜೆಟ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಅನ್ನೋದಕ್ಕೆ ಒಂದು ಫಾರ್ಮೆಟ್ ಹಾಕಿದೀನಿ ನೋಡಿ. ಇಲ್ಲಿ ಫಾರ್ಮೆಟ್ ಅಲ್ಲಿ ಪರ್ಟಿಕ್ಯುಲರ್ಸ್, ಅಮೌಂಟ್, ಅಮೌಂಟ್ ಕಾಲಮ್, ಫಸ್ಟ್ ಸೋರ್ಸಸ್. ಸೋರ್ಸಸ್ ಅಲ್ಲಿ ಫಸ್ಟ್ ಇನ್ಫ್ಲೋ. ಇನ್ಫ್ಲೋ ಅಂದ್ರೆ ದುಡ್ಡು ಬರುವಂತದ್ದು, ಯಾವ್ಯಾವ ರೀತಿಯಲ್ಲಿ ದುಡ್ಡು ಬರುತ್ತೆ ಗವರ್ಮೆಂಟ್ ಗೆ ನೋಡಿ. ಗವರ್ಮೆಂಟ್ ಈಸ್ ಆಲ್ಸೋ ಲೈಕ್ ಆಲ್ಮೋಸ್ಟ್ ಆಲ್ ಒಂಥರ ಕಮರ್ಷಿಯಲ್ ಆಗಿ ಮಾಡುತ್ತೆ, ಆದ್ರೆ ಸರ್ವಿಸ್ ಮೋಟಿವ್ ಆಗಿರುತ್ತೆ. ಗವರ್ಮೆಂಟ್ ಗೆ ದುಡ್ಡು ಎಲ್ಲಿಂದ ಬರುತ್ತೆ ಖರ್ಚು ಮಾಡೋದಕ್ಕೆ ಅಂತ ಹೇಳಿದ್ರೆ, ಥ್ರೂ ಬೈ ಇನ್ಕಮ್ ಟ್ಯಾಕ್ಸ್. ಥ್ರೂ ಬೈ ಇನ್ಕಮ್ ಟ್ಯಾಕ್ಸ್. ಸಿ ಇನ್ಕಮ್ ಟ್ಯಾಕ್ಸ್ ನ ನಾವು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಸೊ ಥ್ರೂ ಬೈ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸಸ್, ಇಟ್ ಮೇ ಬಿ ವೆಲ್ತ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್, ಈ ತರ ಅನೇಕ ರೀತಿಯಾಗಿರ್ತಕ್ಕಂತಹ ಟ್ಯಾಕ್ಸಸ್ ಇರುತ್ತೆ. ನೆಕ್ಸ್ಟ್ ಅದರ್ ಡೈರೆಕ್ಟ್ ಟ್ಯಾಕ್ಸಸ್, ಏನದು ಅದರ್ ಡೈರೆಕ್ಟ್ ಟ್ಯಾಕ್ಸಸ್, ಲೈಕ್ ಪ್ರಾಪರ್ಟಿ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಇವೆಲ್ಲ ಬರುತ್ತೆ. ಗಿಫ್ಟ್ ಟ್ಯಾಕ್ಸ್ ಇವೆಲ್ಲ ಕೂಡ ಅದರ್ ಡೈರೆಕ್ಟ್ ಟ್ಯಾಕ್ಸಸ್. ಇನ್ಡೈರೆಕ್ಟ್ ಟ್ಯಾಕ್ಸಸ್ ಲೈಕ್ ಕಸ್ಟಮ್ಸ್ ಡ್ಯೂಟಿ ಬರಬಹುದು ಅಥವಾ ಎಕ್ಸೈಸ್ ಡ್ಯೂಟಿ ಬರಬಹುದು. ಈಗ ಎಕ್ಸೈಸ್ ಎಲ್ಲ ಇಲ್ಲ, ಕಸ್ಟಮ್ಸ್ ಅಂತ ಹೇಳ್ಬಹುದು. ಹಾಗೆ ಜಿಎಸ್ಟಿ ಅಂತ ಹೇಳ್ಬಹುದು. ಸೇಲ್ಸ್ ಟ್ಯಾಕ್ಸ್, ಪೆಟ್ರೋಲಿಯಂ ಮೇಲೆ ಸೇಲ್ಸ್ ಟ್ಯಾಕ್ಸ್ ಬರುತ್ತೆ. ಹಾಗೆ ಎಕ್ಸೈಸ್ ಡ್ಯೂಟಿ ಲಿಕ್ಕರ್ಸ್ ಮೇಲೆ ಬರುತ್ತೆ, ಇದು ಕೂಡ ಅದರ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಇನ್ಡೈರೆಕ್ಟ್ ಟ್ಯಾಕ್ಸ್ ಮೇಜರ್ ಬಂದು ಜಿಎಸ್ಟಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇಷ್ಟು ನಮಗೆ ಮೇಜರ್ ಸೋರ್ಸಸ್ ಆಫ್ ಇನ್ಫ್ಲೋ ಆಫ್ ಕ್ಯಾಶ್. ಅದು ಬಿಟ್ಟು ಕೆಲವು ನಾನ್ ಟ್ಯಾಕ್ಸ್ ರೆವಿನ್ಯೂಸ್ ಅಂದ್ರೆ ಟ್ಯಾಕ್ಸ್ ಇತರೆ ಟ್ಯಾಕ್ಸ್ ಅಲ್ಲದೆ ಇರತಕ್ಕಂತ ಇನ್ಕಮ್ಸ್ ಯಾವ್ಯಾವು ಅಂದ್ರೆ ಪ್ರಾಫಿಟ್ ಫ್ರಮ್ ಗವರ್ನಮೆಂಟ್ ಅಂಡರ್ಟೇಕಿಂಗ್ಸ್. ಕೆಲವು ಗವರ್ನಮೆಂಟ್ ಒಂದಷ್ಟು ಕಂಪನಿಗಳನ್ನ, ಒಂದಷ್ಟು ಇಂಡಸ್ಟ್ರೀಸ್ ನ ನಡೆಸ್ತಾ ಇದೆ. ಆ ಕಂಪನಿಗಳು ನಡೆಸೋದ್ರಿಂದ ಏನಾದರೂ ಪ್ರಾಫಿಟ್ ಬಂದಿದ್ಯಾ, ಅದು ಕೂಡ ಗವರ್ನಮೆಂಟ್ ಗೆ ರೆವಿನ್ಯೂನೇ ಆಗುತ್ತೆ. ಹಾಗೆ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್, ಗವರ್ನಮೆಂಟ್ ಫಾರಿನ್ ಬಾಂಡ್ಸ್ ಅಥವಾ ಲೋಕಲ್ ಬಾಂಡ್ಸ್ ಅಥವಾ ಬೇರೆ ಬೇರೆ ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿರುತ್ತೆ, ಅದರಿಂದ ಎವ್ರಿ ಇಯರ್ ಇಂಟ್ರೆಸ್ಟ್ ಮತ್ತೆ ಡಿವಿಡೆಂಡ್ಸ್ ಬಿಡುತ್ತೆ. ಇದು ಕೂಡ ಸೆಕೆಂಡ್ ಸೋರ್ಸ್ ಆಫ್ ಇನ್ಫ್ಲೋ ಆಫ್ ಕ್ಯಾಶ್. ಥರ್ಡ್ ಹೆಡಿಂಗ್, ಬಾರೋಯಿಂಗ್ ಫ್ರಮ್ ಪಬ್ಲಿಕ್. ಪಬ್ಲಿಕ್ ಇಂದ ಬಾರೋ ಮಾಡ್ತಾರೆ. ಸಿ ಏನಕ್ಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಓದಿದೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬಾಂಡ್ಸ್ ಇಶ್ಯೂ ಮಾಡೋದು, ದುಡ್ಡು ತಗೊಳ್ಳೋದು. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಬಾಂಡ್ಸ್ ಇಶ್ಯೂ ಮಾಡೋದು, ದುಡ್ಡು ತಗೊಳ್ಳೋದು. ಈ ತರ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಮೇಲೆ, ಗವರ್ಮೆಂಟ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ಸ್ ಮೇಲೆ ನಾವು ಪಬ್ಲಿಕ್ ಇಂದ ಏನ್ ಮಾಡ್ತೀವಿ, ಡೆಪಾಸಿಟ್ ಅನ್ನ ತಗೊಳ್ತೀವಿ, ದುಡ್ಡು ಬರ್ತಾ ಇದೆ. ಇಷ್ಟು ನಮಗೆ ಸೋರ್ಸಸ್ ಅಥವಾ ಇನ್ಫ್ಲೋ ಆಫ್ ಕ್ಯಾಶ್ ಅಂತ ಹೇಳ್ತೀವಿ, ಇನ್ಫ್ಲೋ ಆಫ್ ಇನ್ಕಮ್ ಅಂತಾನು ಹೇಳ್ತೀವಿ. ಇನ್ನ ಎಕ್ಸ್ಪೆನ್ಸಸ್ ಬಂದಾಗ, ಅಪ್ಲಿಕೇಶನ್ಸ್ ಬಂದಾಗ, ಔಟ್ಫ್ಲೋ ಆಫ್ ಫಂಡ್ಸ್ ಬಂದಿರತಕ್ಕಂಥ ದುಡ್ಡನ್ನ ಯಾವ್ದಾವ್ದಕ್ಕೆ ಎಷ್ಟೆಷ್ಟಕ್ಕೆ ಸ್ಪೆಂಡ್ ಮಾಡಬೇಕು, ಅದರಲ್ಲಿ ಮೊದಲನೇದು ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಜನರಲ್ ಅಂದ್ರೆ ಏನು, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಗವರ್ಮೆಂಟ್ ನ ರನ್ ಮಾಡೋದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ, ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಏನೇನ್ ಕೊಡಬೇಕಾಗುತ್ತೆ, ಲೈಕ್ ಸ್ಯಾಲರೀಸ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಅದು ಬಿಟ್ರೆ ಡಿಫೆನ್ಸ್ ಸರ್ವಿಸಸ್, ಡಿಫೆನ್ಸ್ ಅಲ್ಲಿ ಎಷ್ಟು ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡಿದೀವಿ, ಎಷ್ಟು ಸ್ಯಾಲರಿ ಡಿಫೆನ್ಸ್ ಆರ್ಮಿಗೆ ಕೊಟ್ಟಿದೀವಿ, ಬೇರೆ ಬೇರೆ ತರ ಡಿಫೆನ್ಸ್ಗೆ, ಡಿಫೆನ್ಸ್ ಆರ್ಮಿಗೆ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಖರ್ಚು ಮಾಡಿದೀವಿ. ಹಾಗೆ ಡೆಟ್ ಸರ್ವಿಸಸ್,
ಸಾಲ ತಗೊಂಡಿರ್ತೀವಿ ಅದಕ್ಕೆ ಇಂಟ್ರೆಸ್ಟ್ ಅನ್ನು ಕೊಡಬೇಕಾಗುತ್ತೆ ಇಂಟ್ರೆಸ್ಟ್ ಪೇಡ್ ಆನ್ ಬಾರೋಯಿಂಗ್ಸ್ ಅಂತ ಹೇಳ್ತೀವಿ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಬೇರೆ ಇಂದ ನಾವು ಸಾಲ ತಗೊಂಡಿರ್ತೀವಿ ಅಥವಾ ಪಬ್ಲಿಕ್ ಇಂದ ಏನ್ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡಿರ್ತೀವಿ ಅದಕ್ಕೆ ಪ್ರತಿ ವರ್ಷ ಏನ್ ಕೊಡಬೇಕು ನಾವು ಇಂಟ್ರೆಸ್ಟ್ ಕೊಡಬೇಕು ಸೊ ಇವೆಲ್ಲ ಕೂಡ ಡೆಟ್ ಸರ್ವಿಸಸ್ ಅಂತ ಹೇಳ್ತೀವಿ ಸೋಶಿಯಲ್ ಸರ್ವಿಸಸ್ ಸೋಶಿಯಲ್ ಸರ್ವಿಸಸ್ ಅಂದ್ರೆ ಸ್ಕಾಲರ್ಶಿಪ್ಸ್ ಟು ವೀಕರ್ ಸೆಕ್ಷನ್ ಲೈಕ್ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ಆಗಿರ್ಬೋದು ಎಸ್ಸಿ ಎಸ್ಟಿ ಸ್ಟೂಡೆಂಟ್ಸ್ ಆಗಿರ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು ಅವ್ರಿಗೆ ಬುಕ್ಸ್ ಕೊಡಬಹುದು ಫೀಸ್ ಕೊಡಬಹುದು ಅಥವಾ ಬೇರೆ ತರ ಪ್ರೋತ್ಸಾಹ ಲ್ಯಾಪ್ಟಾಪ್ಸ್ ಕೊಡಬಹುದು ಇವೆಲ್ಲ ಕೂಡ ಸ್ಕಾಲರ್ಶಿಪ್ಸ್ ಅಲ್ಲೇ ಬರುತ್ತೆ ಸ್ಕಾಲರ್ಶಿಪ್ಸ್ ಟು ಹೈಯರ್ ವುಮೆನ್ ಎಜುಕೇಶನ್ ವುಮೆನ್ ಎಜುಕೇಶನ್ ಗೆ ಹೈಯರ್ ಎಜುಕೇಶನ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅದಕ್ಕೆ ಎಷ್ಟು ಕೊಡ್ತಾ ಇದೀವಿ ಓಲ್ಡ್ ಏಜ್ ಪೆನ್ಷನ್ ಓಲ್ಡ್ ಪೀಪಲ್ ಗೆ ಮೋರ್ ದನ್ 60 ಇಯರ್ಸ್ ಆಗಿರೋರ್ಗೆ ಬಿಲೋ ಪಾವರ್ಟಿ ಲೈನ್ ಇರೋರ್ಗೆ ಬಿಪಿ ಬಿಪಿಎಲ್ ಅಂತ ಹೇಳ್ತಾರಲ್ಲ ಬಿಲೋ ಪಾವರ್ಟಿ ಲೈನ್ ಅವ್ರಿಗೆ ಓಲ್ಡ್ ಏಜ್ ಆಗಿದ್ರೆ ಏಜ್ ಆಗಿದ್ರೆ ಅವ್ರಿಗೆ ಪೆನ್ಷನ್ ಕೊಡ್ತಕ್ಕಂಥದ್ದು ಮತ್ತೆ ಇನ್ನ ಬೇರೆ ಬೇರೆ ತರ ಅದರ್ ಸೋಶಿಯಲ್ ಸರ್ವಿಸಸ್ ಕೊಡೋದನ್ನ ನಾವು ಸೋಶಿಯಲ್ ಸರ್ವಿಸಸ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕೊಳ್ತೀವಿ ಇನ್ನ ಎಕನಾಮಿಕ್ ಸರ್ವಿಸಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಈಗ ಫಾರ್ ಎಕ್ಸಾಂಪಲ್ ಬಿಎಂಟಿಸಿ ನಲ್ಲಿ ಲೇಡೀಸ್ ಗೆಲ್ಲ ಫ್ರೀ ಅಂತ ಹೇಳಿದ್ದಾರೆ ಅದೆಲ್ಲ ದುಡ್ಡೆಲ್ಲಿಂದ ಬರುತ್ತೆ ಅಂದ್ರೆ ಬಜೆಟ್ ಅಲ್ಲಿ ಹಾಕ್ತಾರೆ ಲೇಡೀಸ್ ಗೆ ಫ್ರೀ ಅಂತ ಹೇಳ್ತಾರೆ ಮೋರ್ ದನ್ 60 ಇಯರ್ಸ್ ಆಗಿರೋರ್ಗೆ ಹಾಫ್ ಪ್ರೈಸ್ ಅಥವಾ 30% ಡಿಸ್ಕೌಂಟ್ ಅಂತ ಹೇಳ್ತಾರೆ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ ₹1 ಟ್ರಾನ್ಸ್ಪೋರ್ಟೇಷನ್ ತಗೊಳ್ದ ಹಾಗೆ ಫ್ರೀ ಆಗಿ ಸರ್ವಿಸ್ ಕೊಡ್ತಾರೆ ಗವರ್ಮೆಂಟ್ ಅದೆಲ್ಲ ಕೂಡ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಎಕನಾಮಿಕ್ಸ್ ಸರ್ವಿಸಸ್ ಅಲ್ಲಿ ಎಕನಾಮಿಕ್ ಸರ್ವಿಸಸ್ ಅಲ್ಲಿ ಸಾರಿ ಎಕನಾಮಿಕ್ ಸರ್ವಿಸಸ್ ಅಲ್ಲೇ ಬರುತ್ತೆ ಸೋಶಿಯಲ್ ಅಲ್ಲ ಎಕನಾಮಿಕ್ ಸರ್ವಿಸಸ್ ಅಲ್ಲಿ ಬರುತ್ತೆ ಹಾಗೆ ಚಾರ್ಜಸ್ ಫಾರ್ ಮೇಂಟೆನೆನ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅಸೆಟ್ಸ್ ಕೆಲವು ಸೆಂಟ್ರಲ್ ಗವರ್ಮೆಂಟ್ ಅಸೆಟ್ಸ್ ನ ಮೇಂಟೈನ್ ಮಾಡೋದಕ್ಕೆ ಅಂತ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ಕೊಡ್ತೀವಿ ಅದರ್ ಎಕನಾಮಿಕ್ ಸರ್ವಿಸಸ್ ನೆಕ್ಸ್ಟ್ ಗ್ರಾಂಟಿಂಗ್ ಏಡ್ ಅಂಡ್ ಕಾಂಟ್ರಿಬ್ಯೂಷನ್ ಗವರ್ಮೆಂಟ್ ಕೆಲವು ಸಂಸ್ಥೆಗಳಿಗೆ ಒಂದಷ್ಟು ಹಣಕಾಸಿನ ನೆರವನ್ನ ನೀಡುತ್ತೆ ಅದನ್ನೇ ಗ್ರಾಂಟಿಂಗ್ ಏಡ್ ಅಥವಾ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜಸ್ ಎಷ್ಟೋ ಕಾಲೇಜಸ್ ಏಡೆಡ್ ಕಾಲೇಜ್ ಅಂತ ಹೇಳ್ತಾರೆ ಅಂದ್ರೆ ಏನು ಸೆಂಟ್ರಲ್ ಗವರ್ಮೆಂಟ್ ನವರು ಆ ಒಂದು ಕಾಲೇಜ್ ಅನ್ನ ಏನ್ ಮಾಡಿದ್ದಾರೆ ಅನುದಾನ ಕೊಡ್ತಾ ಇರ್ತಾರೆ ಏಡ್ ಕೊಡ್ತಾ ಇರ್ತಾರೆ ಫೈನಾನ್ಶಿಯಲ್ ಅಸಿಸ್ಟೆನ್ಸ್ ಕೊಡ್ತಾ ಇರ್ತಾರೆ ಪ್ರತಿ ವರ್ಷ ಲೈಬ್ರರಿಗಿಷ್ಟು ಸ್ಪೋರ್ಟ್ಸ್ಗಿಷ್ಟು ಅದಕ್ಕಿಷ್ಟು ಇದಕ್ಕಿಷ್ಟು ಅಂತ ಹೇಳಿ ದುಡ್ಡು ಕೊಡ್ತಾರೆ ಅದೆಲ್ಲ ಅದಕ್ಕೂ ಕೂಡ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಗ್ರಾಂಟ್ ಇನ್ ಏಡ್ ಫಾರ್ ಎಜುಕೇಶನ್ ಅಂಡ್ ಸಬ್ಸಿಡೀಸ್ ಅಂಡ್ ಬೌಂಟೀಸ್ ಅಂತ ಹೇಳ್ತೀವಿ ಅಂದ್ರೆ ಒಂದಷ್ಟಕ್ಕೆ ಸಬ್ಸಿಡೀಸ್ ಕೊಡ್ತೀವಿ ಈಗ ಸಿಲಿಂಡರ್ಗೆ ಸಿಲಿಂಡರ್ಗೆ ನೀವು ಒಂದ್ ಸಿಲಿಂಡರ್ ತಗೊಂಡ್ರೆ ನಿಮ್ಮ ಅಕೌಂಟ್ಗೆ 250 ರೂಪಾಯಿ ವಾಪಸ್ ಬರುತ್ತೆ ಅದು ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತದೆ ಈ ತರ ಅನೇಕ ರೀತಿಯಾಗಿರ್ತಕ್ಕಂತ ಈಗ ರೈತರಿಗೆ ತಗೊಳ್ಳಿ ರೈತರಿಗೆ ಫರ್ಟಿಲೈಸರ್ಸ್ ಮತ್ತೆ ಪೆಸ್ಟಿಸೈಡ್ಸ್ ತಗೊಂಡ್ರೆ 150% ಅಷ್ಟು ಸಬ್ಸಿಡಿ ಕೊಡ್ತಾರೆ ಸೈಕಲ್ಸ್ ತಗೊಂಡ್ರು ಅಥವಾ ಟ್ರಾಕ್ಟರ್ಸ್ ತಗೊಂಡ್ರು ಫಾರ್ಮರ್ಸ್ ಆ ಟ್ರಾಕ್ಟರ್ಸ್ 10 ಲಕ್ಷ ಇದ್ರೆ 5 ಲಕ್ಷ ರೂಪಾಯಿ ಗವರ್ಮೆಂಟ್ ವಾಪಸ್ ಕೊಡುತ್ತೆ ಈ ತರದ ಸಬ್ಸಿಡೀಸ್ ಎಲ್ಲ ಕೂಡ ಎಲ್ಲಿ ಬರುತ್ತೆ ಗ್ರಾಂಟಿಂಗ್ ಏಡ್ ಅಂಡ್ ಕಾಂಟ್ರಿಬ್ಯೂಷನ್ ಅಲ್ಲಿ ಬರುತ್ತೆ ಇಷ್ಟು ಎಕ್ಸ್ಪೆನ್ಸಸ್ ಟೋಟಲ್ ಇನ್ಫ್ಲೋ ನಲ್ಲಿ ಟೋಟಲ್ ಔಟ್ಫ್ಲೋ ಮೈನಸ್ ಮಾಡಿದ್ರೆ ನಮ್ಗೆ ಪಾಸಿಟಿವ್ ಬಂದ್ರೆ ಸರ್ಪ್ಲಸ್ ಡೆಫಿಷಿಟ್ ಸರ್ಪ್ಲಸ್ ಬಜೆಟ್ ಅಂತ ಹೇಳ್ತೀವಿ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ರೆ ಔಟ್ಫ್ಲೋನೇ ಜಾಸ್ತಿ ಇದ್ರೆ ಆವಾಗ ಡೆಫಿಷಿಟ್ ಆಫ್ ಬಜೆಟ್ ಅಂತ ಹೇಳ್ತೀವಿ ಡೆಫಿಷಿಟ್ ಇನ್ ಬಜೆಟ್ ಅಂತ ಹೇಳ್ತೀವಿ ಇದಕ್ಕೆ ನನ್ನ ಹತ್ರ ಒಂದಷ್ಟು ಕ್ವಶನ್ಸ್ ಇದೆ ಈ ಕ್ವಶನ್ಸ್ ನ ಹ್ಯಾಗ್ ಮಾಡೋದು ಅಂತ ನೋಡೋಣ ಓಕೆನಾ